ಹಾಯ್ ಯಶ್ ಅವರೇ, ನಿಮ್ಮದೊಂದು ವಿಡಿಯೋ ಇವತ್ತು ನೋಡಿದೆ ಮಧ್ಯಾಹ್ನ ಮೇಲೆ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ. ನಾನು ನಿಮಗೊಂದು ವಿಷಯ ಕೇಳೋಕ್ಕೆ ಇಷ್ಟಪಡ್ತೀನಿ ಯಶ್ ಅವರೇ. ಇಂಡಸ್ಟ್ರೀಲಿ ನೀವು ಮುಂಚೆ ಬಂದ್ರ, ಸುದೀಪ್ ಅಣ್ಣ ಮುಂಚೆ ಬಂದ್ರ, ವಯಸ್ಸಲ್ಲಿ ನೀವು ದೊಡ್ಡವರ, ಸುದೀಪ್ ಅಣ್ಣ ದೊಡ್ಡವರ? ಇವತ್ತು ವಿಡಿಯೋದಲ್ಲಿ ಸುದೀಪ್ ಅಂತ ನೀವು ಹೇಳ್ತಿರಲ್ಲ, ನಮಗೆ ಅಭಿಮಾನಿಗಳಿಗೆ ಎಷ್ಟು ಬೇಸರ ತಂದಿದೆ ಅಂದ್ರೆ, ನೀವು ಸುದೀಪ್ ಅಂತ ಕರೆಯೋದು. ಅಂತ ಒಬ್ಬ ದೊಡ್ಡ ನಟರು, ನಿಮಗೂ ಗೊತ್ತು, ಅಂತ ನಟರಿಗೆ ನೀವು ಸುದೀಪ್ ಅಂತ ಕರೀತಾ ಇದ್ದೀರ, ಇದೇನಾ ನಮ್ಮ ಸಂಸ್ಕೃತಿ? ಬೇರೆ ಯಾರು ನಿಮಗೆ ಇಂಡಸ್ಟ್ರೀಲಿ ನಿಮ್ಗಿಂತ ಚಿಕ್ಕವರಾಗಿರ್ಬೋದು, ವಯಸ್ಸಲ್ಲಿ ನಿಮ್ಗಿಂತ ಚಿಕ್ಕವರಿರ್ಬೋದು, ನಿಮ್ಗೇನೆ ಯಶ್ ಅಂತ ಕರೆದಿದ್ರೆ ನಿಮ್ಮ ಅಭಿಮಾನಿಗಳು ಸುಮ್ಮನಿರ್ತಾರ? ಅವ್ರಿಗೆ ಬೇಸರ ಆಗಲ್ವಾ? ನಿಮ್ಮ ಮಾತಿಂದ ನಮಗೆ ತುಂಬ ನೋವಾಗಿದೆ. ನಮ್ಮ ಸುದೀಪ್ ಅಣ್ಣನ ಅಭಿಮಾನಿಗಳಿಗೆ, ನಮ್ಗೆ ಎಲ್ಲರಿಗೂ ತುಂಬ ನೋವುಂಟು ಮಾಡಿದೆ ಈಶ್ವರ. ನಿಮ್ಮೆಲ್ಲ ನಮಗೆ ಪ್ರೀತಿ ಇತ್ತು, ಬಟ್ ನೀವಂತ ಒಂದು ನಿಮ್ಗಿಂತ 10-12 ವರ್ಷ ದೊಡ್ಡವರು ವಯಸ್ಸಲ್ಲಿ, ಇಂಡಸ್ಟ್ರಿ ನಿಮ್ಗಿಂತ 15 ವರ್ಷ ದೊಡ್ಡವರು, ಅಂತರ್ ಬಗ್ಗೆ ನೀವು ಸುದೀಪ್ ಅಂತ ನೀವು ಹೇಳೋದು ಇದು ಸರಿನಾ? ಒಂದು ಸ್ವಲ್ಪ ಅವರು ಒಂದು ಹೆಸರಿದೆ ನಿಮ್ಗೆ ಗೊತ್ತು, ಚೆನ್ನಾಗಿದೆ ಅವರು, ಇಡೀ ಇಂಡಿಯಾದಲ್ಲೇ ಹೆಸರು ಮಾಡಿರೋಂಥ ಒಬ್ರು ನಟರು. ನೀವು ನಿಮ್ಮ ಬಾಯಲ್ಲೇ ನಾನು ತುಂಬ ಸಲ ಮಾಧ್ಯಮಗಳೆಲ್ಲ ನೋಡಿದ್ದೀನಿ, ನೀವು ಸುದೀಪ್ ಸರ್, ಸುದೀಪ್ ಸರ್, ಸುದೀಪ್ ಅವರೇ ಅಂತ ನೀವು ಕರೀತಿದ್ದರು. ನೀವು ಇವತ್ತು ಸುದೀಪ್ ಅಂತ ಹೇಳ್ತಾ ಇದ್ದೀರಲ್ಲ, ನಮಗೆ ನಿಜವಾಗ್ಲೂ ಇದರಿಂದ ಬೇಸರ ಆಗಿದೆ. ದಯವಿಟ್ಟು ಇನ್ನು ಮುಂದೆ ನೀವು ಈ ಥರ ಮಾತಾಡೋಕೋಬೇಡಿ. ಎಲ್ಲ ನಮ್ಮ ಎಲ್ಲ ಸುದೀಪ್ ಅಣ್ಣನ ಅಭಿಮಾನಿಗಳಿಗೆಲ್ಲ ಬೇಸರ ತಂದಿದೆ. ಈಗ ನಿಮ್ಗೆ ಇದೇ ಥರ ಯಾರು ಮಾತಾಡಿದ್ರೆ ನಿಮ್ಮ ಅಭಿಮಾನಿಗಳು ಸುಮ್ಮನಿರ್ತಾರ? ಅದೇ ಥರ ಅಲ್ಲ ನಾವು, ದಯವಿಟ್ಟು ಈ ಥರ ಇನ್ನು ಮುಂದೆ ಮಾತಾಡೋಕೋಬೇಡಿ. ಈಗ ಮಾತಾಡಿರೋದನ್ನ ನೀವು ಸಾರಿ ಕೇಳಿ, ಅದು ತಪ್ಪು ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಭಿಮಾನಿಗಳಿಗೆ. ನಮ್ಗೆ ತುಂಬಾ ಅನ್ನಿಸ್ತಾ ಇದೆ ತಪ್ಪು ಅದು. ನಿಮ್ಗಿಂತ ತುಂಬಾ ದೊಡ್ಡ ನಟರವರು, ತುಂಬಾ ವಯಸ್ಸಲ್ಲೂ ದೊಡ್ಡವರು, ತಪ್ಪಿದೆ ಈಶ್ವರ ನಿಮ್ಮಲ್ಲಿ, ನಾನು ಕೇಳ್ಕೋತೀನಿ, ಸಾರಿ ಕೇಳಿ.